ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ದೇವರ ದಯೆ ನಮ್ಮ ಮೇಲಿದೆ. ಯಾಕಂದರೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೊಡ್ಡವರು ಮತ್ತು ಸಣ್ಣವರು ಅನ್ನೋದರ ಕುರಿತಾಗಿ ಗಮನಿಸ್ತೇವೆ. ಇಬ್ರಿಯ 8:11 ನಾವು ನೋಡುವುದಾದರೆ, ಇದಲ್ಲದೆ ಪ್ರತಿಯೊಬ್ಬನು ತನ್ನ ನೆರೆಯವನಿಗೂ ತನ್ನ ಸಹೋದರನಿಗೂ ಕರ್ತನನ್ನು ತಿಳಿದುಕೊಳ್ಳಿರಿ ಎಂದು ಉಪದೇಶಿಸುವುದಿಲ್ಲ. ಯಾಕೆಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ನನ್ನನ್ನು ಅರಿತುಕೊಳ್ಳುವರು. ಇಲ್ಲಿ ನಾವು ಗಮನಿಸ್ತೇವೆ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ, ಅನೇಕರನ್ನು ಗಮನಿಸಿ ಸಾವಿನ ದವಡೆಗೆ ಹೋಗಿ ಅಲ್ಲಿ ದೇವರನ್ನು ತಿಳ್ಕೊಳ್ತಾರೆ. ವ್ಯಾಧಿಗ್ರಸ್ತರಾಗಿದ್ದು ಎಲ್ಲರೂ ಕೈ ಬಿಟ್ಟರೂ ಒಂದು ಸಣ್ಣ ಪ್ರಾರ್ಥನೆ ಅವನನ್ನು ವ್ಯಾಧಿಯಿಂದ ಗುಣ ಮಾಡ್ತದೆ, ಆಗ ದೇವರನ್ನು ಅರಿತುಕೊಳ್ತಾರೆ. ಇನ್ನು ಕೆಲವರು ಈ ಲೋಕದ ಕಾರ್ಯಗಳಲ್ಲಿದ್ದು ಸಾಲದಲ್ಲಿ ಬಿದ್ದು ಸಾಲದ ಸಮಸ್ಯೆ ಇದ್ದಾಗ ದೇವರು ಅವರನ್ನು ಮುಟ್ಟುತ್ತಾರೆ. ಒಬ್ಬೊಬ್ಬರ ಸಾಕ್ಷಿಯ ಜೀವಿತವನ್ನು ನಾವು ಗಮನಿಸೋದಾದರೆ, ದೇವರು ಒಬ್ಬೊಬ್ಬರನ್ನು ಮುಟ್ಟುವಂಥದ್ದು ಒಂದು ವಿಶೇಷ ಮತ್ತು ವಿಸ್ಮಯ ಅನ್ನುವುದನ್ನು ನಾವು ಅರಿಯಬೇಕಾಗ್ತದೆ. ನಾವು ಪ್ರತಿ ಸಾರಿ ದೇವರನ್ನು ಪ್ರಾರ್ಥಿಸುವಾಗ ಅವರು ಪ್ರೀತಿಯಿಂದ ಸಲಹುವಂತಹ ಪ್ರೀತಿಯಿಂದ ನಮ್ಮನ್ನು ಮಗನೇ ಮಗಳೇ ಎಂಬುದಾಗಿ ಸಲಹುವ ಒಬ್ಬ ತಂದೆ. ನಮ್ಮ ಬಗ್ಗೆ ಅವರ ಆಸಕ್ತಿ ಅಪಾರ. ನಾವು ನಂಬಿಕೆಯಿಂದ ಮಾಡುವಂಥ ಪ್ರಾರ್ಥನೆಗಳಿಗೆ ಫಲ ದೊರೀತದೆ. ಓ ದೇವರೇ, ನೀವೇ ನನ್ನ ತಂದೆ, ನಾನು ನಿಮ್ಮ ಮಗು ಆಗಿದ್ದೇನೆ, ಆದ ಕಾರಣ ನಿಮ್ಮೊಡನೆ ಮಾತನಾಡುವ ಹಕ್ಕು ನನಗಿದೆ ಸ್ವಾಮಿ ಎಂಬುದಾಗಿ ಕೇಳಿಕೊಳ್ಳೋಣ. ನಮಗೆ ದೇವರೊಂದಿಗೆ ಮಾತನಾಡುವುದಕ್ಕೆ ಒಂದು ಹಕ್ಕಿದೆ. ಯಾಕಂದರೆ ತಾಯಿಯ ಗರ್ಭದಕ್ಕಿಂತ ಗರ್ಭ ಒಡಮೂಡುವುದಕ್ಕಿಂತ ಮುಂಚೆನೆ ದೇವರು ನಮ್ಮನ್ನು ಕರೆದಂಥ ದೇವರು. ಈಗೋ ಇವಳು ನನ್ನ ಮಗಳು, ಈಗೋ ಇವನು ನನ್ನ ಮಗನು ಎಂಬುದಾಗಿ ಅವರು ಕರೆದಿದ್ದಕ್ಕಾಗಿ ನಾವು ಮಕ್ಕಳಾಗಿದ್ದೇವೆ ಹೊರತು ನಾವು ಯಾರು ಕಂಡುಕೊಂಡಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರಿಯಬೇಕಾಗಿದೆ. ಪ್ರಿಯರೇ, ದೇವರು ಒಳ್ಳೆಯ ದೇವರು. ಅವರು ತನ್ನ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ನೀಡುವುದರಲ್ಲಿ ಸಂತೋಷ ಪಡ್ತಾರೆ, ಹರ್ಷಿಸ್ತಾರೆ. ಸತ್ಯವೇದದಲ್ಲಿ 84:11 ನೀವು ನೋಡುವುದಾದರೆ, ದೇವರಾದ ಕರ್ತನು ಸೂರ್ಯನು ಗುರಾಣಿಯೂ ಆಗಿದ್ದಾನೆ, ಕರ್ತನ ಕೃಪೆಯೂ ಮಹಿಮೆಯನ್ನು ಕೊಡುತ್ತಾನೆ, ಸಂಪೂರ್ಣವಾಗಿ ನಡೆದುಕೊಳ್ಳುವವರಿಗೆ ಆತನು ಯಾವ ಒಳ್ಳೆಯದನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ನೋಡಿ, ದೇವರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯವರು. ಆತನ ಒಳ್ಳೆಯತನಗಳನ್ನು, ಆತನು ನಮ್ಮ ಜೀವಿತಗಳಲ್ಲಿ ಮಾಡಿದಂಥ ಮಹಾ ಉಪಕಾರಗಳನ್ನು ನಾವು ನೆನೆಸಿದರೆ ಎಷ್ಟೊಂದು ಉಪಕಾರ, ಎಷ್ಟೊಂದು ಮಹತ್ವಗಳು, ಎಷ್ಟೊಂದು ಮಹಿಮೆಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನಲ್ಲ. ದೇವರು ಪ್ರೀತಿಸುವನೇ, ಪ್ರೀತಿಸುವ ದೇವರು, ಕರುಣಾಮಯಿ. ಆತ ಸದ್ಭಕ್ತರಿಗೆ ಯಾವಾಗಲೂ ಶುಭವನ್ನೇ ದಯಪಾಲಿಸ್ತಾನೆ. ಕೀರ್ತನೆಗಳು 37:4 ನೋಡಿ, ಯಹೋವನಲ್ಲಿ ಸಂತೋಷಿಸುವನು ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಇಷ್ಟಾರ್ಥಗಳು, ನಿನ್ನ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ಮಗಳೇ ಮಗನೇ, ಯಾರ್ಯಾರು ಈ ಶುಭ ಸಂದೇಶವನ್ನು ನೋಡುತ್ತಾ ಇದ್ದೀರೋ, ಅವರು ಯಾರ್ಯಾರು ಯಾವ ಸಂಕಟದಲ್ಲಿದ್ದೀರೋ, ಯಾರ್ಯಾರು ನೋವಿನಲ್ಲಿದ್ದೀರೋ, ಭಯಪಡಬೇಡಿ, ಭಯಪಡಬೇಡಿ. ಯೇಸು ಕ್ರಿಸ್ತನ ಅಧಿಕಾರದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಇಷ್ಟಾರ್ಥಗಳನ್ನು ತೀರೈಸ್ತಾನೆ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ದೇವರೇ, ನೀವು ಹೇಳಿದಾಗೆ ಸ್ವಾಮಿ, ನೀವು ಇಷ್ಟಾರ್ಥಗಳನ್ನು ನೆರವೇರಿಸುವಂಥವ್ರು ಸ್ವಾಮಿ. ಅಪ್ಪ, ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ವ್ಯಾಧಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ವಿಶೇಷವಾಗಿ ಸ್ವಾಮಿ, ಯಾರ್ಯಾರಿಗೆ ಸ್ವಂತ ಮನೆಗಳಿಲ್ಲವೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಇಷ್ಟಾರ್ಥಗಳನ್ನು ನೆರವೇರಿಸು ಸ್ವಾಮಿ. ಅವ್ರಿಗೊಂದು ನೆಲೆ ಕೊಡು ಸ್ವಾಮಿ. ದೇವರೇ, ಅಬ್ರಹಾಮನನ್ನು ಆಶೀರ್ವದಿಸಿದಂಥ ದೇವರೇ, ಇವತ್ತು ಸ್ವಾಮಿ ಈ ಮಕ್ಕಳನ್ನು ಆಶೀರ್ವದಿಸಯ್ಯ, ಸುಖ ಕೊಡಯ್ಯ, ಬಲ ಕೊಡು ಸ್ವಾಮಿ. ನಜರೇತಿನ ಸುಖ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಮುಂದೆ ಕಳ್ತಾ ಇದ್ದೀನಿ ಪರಮ ತಂದೆಯೇ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.